ಜನಕ್ಕೂ ಬಡವರ ದೀನ ದಲಿತರ ಬಂದು ಅವರು ಅವ್ರದೊಂದು ಸರ್ಕಲ್ ಮಾಡಿದ್ರೆ ಏನಿದೆ ತೊಂದರೆ ಏನು ಅವ್ರಿಗೆ ಬೋರ್ಡ್ ನೆಟ್ಟಿರ ಏಕಾಏಕಿ ಬೆಳಿಗ್ಗೆ ಬಂದು ಪೊಲೀಸ್ನವರು ತೆರವು ಮಾಡವ್ರೆ ಪೊಲೀಸ್ ಅಧಿಕಾರ ಯಾರು ಕೊಡ್ತಾರೆ ಯಾರು ಕುಮ್ಮ ಕೊಟ್ಟಿದ್ದಾರೆ ಅವ್ರಿಗೆ ಈ ಗ್ರಾಮ ವ್ಯಾಪ್ತಿಲಿ ಒಂದು ಸರ್ಕಲ್ ಮಾಡ್ತೀನಿ ಅಂತಂದ್ರೆ ಸಿದ್ದರಾಮಯ್ಯ ವೃತ್ತನ ಇವ್ರಗಳಿಗೆಲ್ಲ ಏನಕ್ಕೆ ಅನಧಿಕೃತವಾದ ಅನಧಿಕೃತವಾದಂತಹ ವೃತ್ತಗಳು ಅನಧಿಕೃತವಾದಂತಹ ಸ್ಟ್ಯಾಚ್ಯೂಗಳು ಅನಧಿಕೃತವಾದಂತಹ ಸರ್ಕಲ್ಗಳು ಬೇಜಾನಿದೆ ಮೈಸೂರಲ್ಲಿ ನಗರ ಪಾಲಿಕೆ ಒಳಗಡೆನೆ ಇದೆ ಇದು ನಮ್ದು ಗ್ರಾಮ ವ್ಯಾಪ್ತಿಗೆ ಬರುತ್ತೆ ಈ ಗ್ರಾಮ ವ್ಯಾಪ್ತಿಲಿ ಒಂದು ಸರ್ಕಲ್ ಮಾಡ್ತೀನಿ ಅಂತಂದ್ರೆ ಸಿದ್ದರಾಮಯ್ಯ ಅವರ ವೃತ್ತನ ಇವ್ರುಗಳಿಗೆಲ್ಲ ಏನಕ್ಕೆ ತೊಂದ್ರೆ ಅವರಿಂದ ತೊಂದ್ರೆ ಏನು ಬಡವರ ಬಂಧು ಅವರು ಭಾಗ್ಯವಿಧಾತ ಅವರು ಎಲ್ಲಾ ಜನಕ್ಕೂ ಬಡವರ ದೀನ ದಲಿತರ ಬಂದು ಅವರು ಅವ್ರದೊಂದು ಸರ್ಕಲ್ ಮಾಡಿದ್ರೆ ಏನಿದೆ ಪ್ರಾಬ್ಲಮ್ ತೊಂದ್ರೆ ಏನು ಅವ್ರಿಗೆ ಎಲ್ಲಾ ಅಭಿಮಾನಿಗಳು ಸೇರ್ ಮಾಡಿದ್ಮೇಲೆ ಮೇಲೆ ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಏ ಆದ ಅವರ ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ ಅನುಮತಿ ಸಿಗ ತನಕನೂ ಇಲ್ಲಿ ಬೇಕಾದ್ರೆ ಧರಣಿ ಕೂತು ಉಪವಾಸ ಸತ್ಯಾಗ್ರಹ ಮಾಡಕ್ಕೂ ರೆಡಿ ಇದೆ ಕಾನೂನಾತ್ಮಕವಾಗಿ ಇವರು ಎಲ್ಲರೂ ಫಾಲೋ ಮಾಡ್ತೀನಿ ಅಂತ ಹೇಳ್ತಾರೆ ಇದೇ ನಮ್ಮ ಮೈಸೂರಿನಲ್ಲಿ ಅನಧಿಕೃತ ಬೋರ್ಡ್ಗಳು ಅನಧಿಕೃತ ಸ್ಟ್ಯಾಚ್ಯೂಗಳು ಎಷ್ಟಿದೆ ಸ ನಮ್ಮ ಲಿಂಗದವ್ರ ಕಪ್ಪಳಲ್ಲಿ ನಮ್ಮ ಸಮುದಾಯದವರು ಸುತ್ತಮುತ್ತ ಗ್ರಾಮದಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲ ಜಾತಿ ಜಾತ್ಯತೀತವಾಗಿ ಬಂದಿರೋದು ಎಲ್ಲಾರು ಒಂದು ಜಾತಿಗೆ ಸೀಮಿತವಾದಂತ ವ್ಯಕ್ತಿ ಅಲ್ಲ ಅವರು ಜಾತ್ಯಾತೀತವಾಗ ಬಂದಿರೋಂಥ ವ್ಯಕ್ತಿ ಇವತ್ತು ಸೇರಿರೋ ಜನನು ಕೂಡ ಜಾತ್ಯಾತೀತವಾಗಿ ಬಂದಿದ್ದಾರೆ ಅವ್ರದ್ದು ಒಂದು ಸರ್ಕಲ್ ಮಾಡೋಕ್ಕೆ ಬೋರ್ಡ್ ಎಲ್ಲಾ ಅಭಿಮಾನಿಗಳು ಸೇರಿ ನೆನೆ ಬೋರ್ಡ್ ಹಾಕಿದ್ದಾರೆ ಬೋರ್ಡ್ ನೆಟ್ಟಿರೋತ್ನ ಏಕಾಏಕಿ ಬೆಳಗ್ಗೆನೆ ಬಂದು ಪೊಲೀಸ್ನವರು ತೆರವು ಮಾಡೋವ್ರೆ ಪೊಲೀಸ್ನವ್ರಿಗೆ ತೆರವು ಮಾಡಕ್ಕೆ ಅಧಿಕಾರ ಯಾರು ಕೊಡ್ತಾರೆ ಯಾರು ಕುಮ್ಮ ಕೊಟ್ಟಿದ್ದಾರೆ ಅವ್ರಿಗೆ ಏನ್ ಹೇಳ್ತಾರೆ ಅವ್ರಿಗೆ ಅಷ್ಟೊಂದು ಪ್ರಚಾರ ಮೇಲೆ ಹೇಳ್ಬೇಕು ಕಾನೂನಾತ್ಮಕ ಏನೈತೆ ಕಾನೂನಾತ್ಮಕ ಕಾನೂನು ಫಾಲೋ ಮಾಡ್ಲಿ ಅವರು ಅದನ್ನ ಬೇಡ ಅಂತ ಹೇಳಲ್ಲ ಇವಾಗ ಮೈಸೂರಲ್ಲಿ ನೂರಾರು ಅನಧಿಕೃತ ಬೋರ್ಡ್ಗಳು ಹಾಕವ್ರೆ ಅದನ್ನೆಲ್ಲ ತೆರವು ಮಾಡ್ಲಿ ಕಾನೂನಾತ್ಮಕ ತೆರು ತೆರವು ಮಾಡ್ತಾರಲ್ಲ ಅದನ್ನೆಲ್ಲ ತೆರವು ಮಾಡ್ಲಾ ಜನಕ್ಕೂ ಬಡವರ ದೀನದಲ್ಲಿ ತರ ಬಂದು ಅವರು ಅವ್ರದೊಂದ್ ಸರ್ಕಲ್ ಮಾಡಿದ್ರೆ ಏನಿದೆ ಪ್ರಾಬ್ಲಮ್ ತೊಂದರೆ ಏನೋ ಅವ್ರಿಗೆ ಬೋರ್ಡ್ ನೆಟ್ಟಿರೋದ್ನ ಏಕಾಏಕಿ ಬೆಳಗ್ಗೆನೆ ಬಂದು ಪೊಲೀಸ್ನವರು ತೆರವು ಮಾಡೋರೆ ಪೊಲೀಸ್ನವ್ರಿಗೆ ತೆರವು ಮಾಡಕ್ ಅಧಿಕಾರ ಯಾರು ಕೊಡ್ತಾರೆ ಯಾರು ಕುಮ್ಮ ಕೊಟ್ಟಿದ್ದಾರೆ ಅವ್ರಿಗೆ ಈ ಗ್ರಾಮ ವ್ಯಾಪ್ತಿಲಿ ಒಂದು ಸರ್ಕಲ್ ಮಾಡ್ತೀನಿ ಅಂತಂದ್ರೆ ಸಿದ್ದರಾಮಯ್ಯವರ ವೃತ್ತನ ಇವ್ರಗಳಿಗೆಲ್ಲ ಏನಕ್ಕೆ ತೊಂದರೆ ಅನಧಿಕೃತವಾದ ಅನಧಿಕೃತವಾದಂತಹ ವೃತ್ತಗಳು ಅನಧಿಕೃತವಾದಂತ ಸ್ಟ್ಯಾಚುಗಳು ಅನಧಿಕೃತವಾದಂತ ಸರ್ಕಲ್ಗಳು ಬೇಜಾನಿದೆ ಮೈಸೂರಲ್ಲಿ ನಗರ ಪಾಲಿಕೆ ಒಳಗಡೆನೆ ಇದೆ ಇದು ನಮ್ದು ಗ್ರಾಮ ವ್ಯಾಪ್ತಿಗೆ ಬರುತ್ತೆ ಈ ಗ್ರಾಮ ವ್ಯಾಪ್ತಿಲಿ ಒಂದು ಸರ್ಕಲ್ ಮಾಡ್ತೀನಿ ಅಂತಂದ್ರೆ ಸಿದ್ದರಾಮಯ್ಯವರ ವೃತ್ತನ ಇವ್ರಗಳಿಗೆಲ್ಲ ಏನಕ್ಕೆ ತೊಂದರೆ ಅವರಿಂದ ತೊಂದರೆ ಏನು ಬಡವರ ಬಂಧು ಅವರು ಭಾಗ್ಯವಿದಾತ ಅವರು ಎಲ್ಲ ಜನಕ್ಕೂ ಬಡವರ ದೀನ ದಲಿತರ ಬಂದು ಅವರು ಅವ್ರದೊಂದ್ ಸರ್ಕಲ್ ಮಾಡಿದ್ರೆ ಏನಿದೆ ತೊಂದರೆ ಏನು ಅವ್ರಿಗೆ ಎಲ್ಲ ಅಭಿಮಾನಿಗಳು ಸೇರ್ ಮಾಡಿದ್ಮೇಲೆ ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಏಗ್ರದ ಹೊರಾಟ ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ ಅನುಮತಿ ಸಿಗತನು ಇಲ್ಲಿ ಬೇಕಾದ್ರೆ ಧರಣಿ ಕೂತು ಉಪವಾಸ ಸತ್ಯಾಗ್ರಹ ಮಾಡಕ್ಕೂ ರೆಡಿ ಇದೆ ಕಾನೂನಾತ್ಮಕವಾಗಿ ಇವರು ಎಲ್ಲರೂ ಫಾಲೋ ಮಾಡ್ತೀನಿ ಅಂತ ಹೇಳ್ತಾರೆ ಇದೇ ನಮ್ಮ ಮೈಸೂರಿನಲ್ಲಿ ಅನಧಿಕೃತ ಬೋರ್ಡ್ಗಳು ಅನಧಿಕೃತ ಸ್ಟ್ಯಾಚುಗಳು ಎಷ್ಟಿದೆ ಸ ನಮ್ಮ ಲಿಂಗದವ್ರ ಕಪ್ಪಳಲ್ಲಿ ನಮ್ಮ ಸಮುದಾಯದವರು ಸುತ್ತಮುತ್ತ ಗ್ರಾಮದಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲ ಜಾತಿ ಜಾತ್ಯತೀತವಾಗಿ ಇವತ್ತು ಬಂದಿರೋದು ಎಲ್ಲಾರು ಒಂದು ಜಾತಿಗೆ ಸೀಮಿತವಾದಂತಹ ವ್ಯಕ್ತಿ ಅವರು ಜಾತ್ಯತೀತ